केवल 20 ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಮಹವೀರ್ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿಯು ಸದ್ಯ 11,300 ಸದಸ್ಯರನ್ನು ಹೊಂದಿದ್ದು 118 ಕೋಟಿ ಠೇವು ಸಂಗ್ರಹಿಸಿದೆ ಎಂದು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹೇಳಿದರು. ಬುಧವಾರ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ನಗರದ ಆಂಜನೇಯ ನಗರದ ಮಹವೀರ್ ಮಲ್ಟಿಪರ್ಪಸ್ ಸಹಕಾರಿ ಶಾಖೆಯಲ್ಲಿ ಸೇಫ್ ಲಾಕರ್ ಸೌಲಭ್ಯ ಉದ್ಘಾಟಿಸಿ ಮಾತನಾಡಿದರು. ಈ ಸಹಕಾರ ಬ್ಯಾಂಕ್ 96 ಕೋಟಿ ಸಾಲ ವಿತರಿಸಿದ್ದು 1.50 ಕೋಟಿ ಲಾಭ ಗಳಿಸಿದೆ. ಇದು ಸೌಹಾರ್ದದ ಕ್ಷೇತ್ರಕ್ಕೆ ಪ್ರಗತಿಗೆ ಸಾಕ್ಷಿಯಾಗಿದೆ ಎಂದರು. ಇತರೆ ಬ್ಯಾಂಕಿಗೆ ಹೋಲಿಸಿದರೆ ಇಲ್ಲಿಯ ಸೇಫ್ ಲಾಕರ್ನ ಬಾಡಿಗೆ ಕಡಿಮೆಯಾಗಿದ್ದು ಸಾರ್ವಜನಿಕರು ತಮ್ಮ ಮೌಲ್ಯಯುತ ವಸ್ತುಗಳ ರಕ್ಷಣೆಗೆ ಇದರ ಸೌಲಭ್ಯ ಪಡೆಯಬಹುದು ಎಂದು ರಮೇಶ್ ಕತ್ತಿ ಹೇಳಿದರು. ವಿಶೇಷವಾಗಿ ಈ ಸಂಸ್ಥೆ 33 ಲಕ್ಷ ರೂಪಾಯಿ ಶೇರ್ ಹಣವನ್ನು ಹೊಂದಿದ್ದು 11,300 ಜನ ಎಬಿಸಿ ವಿಂಗಡಣೆ ಮಾಡಿದಂತ ಸದಸ್ಯರನ್ನು ಹೊಂದಿದ್ದು ನಿಧಿಗಳನ್ನ ಇನ್ವೆಸ್ಟ್ಮೆಂಟ್ ಅನ್ನು 4,32,00,000 ಹೊಂದಿದ್ದು ಠೇವುಗಳು 118 ಕೋಟಿ ರೂಪಾಯಿ ಠೇವುಗಳ ಹೊಂದಿದ್ದು 96 ಕೋಟಿ ರೂಪಾಯಿ ಸಾಲವನ್ನು ವಿತರಣೆ ಮಾಡಿದ್ದಾರೆ. ಒಟ್ಟು ದುಡಿಯುವ ಬಂಡವಾಳ 130 ಕೋಟಿ ಇದ್ದು ಗುಂತಾವಣಿಗಳು 22 ಕೋಟಿ ಗುಂತಾವಣಿಗಳನ್ನು ಮಾಡಿದ್ದಾರೆ. 2019-20 1,50,00,000 5,055 ರೂಪಾಯಿ ಲಾಭವನ್ನು ಮಾಡಿದ್ದಾರೆ. ಈ ಸಂಸ್ಥೆ 3 ದೊಡ್ಡ ಶಾಖೆಗಳನ್ನು ಹೊಂದಿದ್ದು ಒಂದು ಚೆನ್ನಮ್ಮ ಕಿತ್ತು ಒಂದು ಧಾರವಾಡ ಒಂದು ಮಜಗಾಂ ಸ್ವಂತ ಕಟ್ಟಡದಲ್ಲಿ ತಮ್ಮ ಶಾಖೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ 4 ಶಾಖೆಗಳಿಗಾಗಿ ಸ್ಥಳವನ್ನು ಖರೀದಿಸಿ ಭವನ ನಿರ್ಮಾಣಗಳಲ್ಲಿ ಕಟ್ಟಡವನ್ನು ಕಟ್ಟುವಂತಹ ಒಂದು ವಿಚಾರವನ್ನು ಹೊಂದಿದ್ದು ಬಡ ಸ್ಪಾಶಾಪುರ್ ಶಿರಗುಪ್ಪಿ ಗಡಪುರ ಇಲ್ಲಿ ಮಾಡ್ತಾ ಇದ್ದು ಇನ್ನು ಈ ಸಂಸ್ಥೆ ಉತ್ತರೋತ್ತರವಾಗಿ ಸಂಸ್ಥೆ ಬೆಳೆಯಲಿ. ಆಯಾ ಸರ್ಕಾರ ಎಲ್ಲರೂ ಈ ಸಂಸ್ಥೆಯಿಂದ ತಗೊಳ್ರಿ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ, ರೋಹಿತ್ ಚೌಗ್ಲಾ, ಪುರಸಭೆ ಸದಸ್ಯ ರಾಜು ಮುನ್ನೊಳ್ಳಿ, ಕಿರಣ್ ಸೊಲ್ಲಾಪುರೆ, ಸಂಜಯ್ ನಿಲಜ್ಗಿ, ಪ್ರಜ್ವಲ್ ನಿಲಜ್ಗಿ, ರೀಡ್ ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಪಾಟೀಲ್, ಪುರಸಭೆ ಮಾಜಿ ಅಧ್ಯಕ್ಷ ಜಯಗೌಡ್ ಪಾಟೀಲ್, ಇಂಜಿನಿಯರ್ ರಾಜು ಪಾಟೀಲ್, ಬ್ಯಾಂಕ್ ಸಿಬ್ಬಂದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯಾಂಕ್ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಹಾವೀರ್ ಶಾಲಾ ಶಿಕ್ಷಕ ಎಸ್ ಜಿ ಕರವಣ್ಣವರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು.